ವೀಕ್ಷಕ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಸಮಸ್ಯೆಗಳ ಆಗರವಾಗಿದೆ ತುಮಕೂರಿನ ಕೋತಿತೋಪಿನ ಎನ್ಆರ್ ಕಾಲೋನಿ ಬಡಾವಣೆ. ಸರಿಯಾಗಿದ್ದ ರಸ್ತೆಯನ್ನು ಅಗೆದು ಅವ್ಯವಸ್ಥೆ ಮಾಡಿದ್ದಾರೆ ಬೇಜವಾಬ್ದಾರಿ ಕಾಂಟ್ರಾಕ್ಟರ್. ಏನಿದು ಮಹಾನಗರ ಪಾಲಿಕೆಯ ಮಹಾ ಅವಾಂತರ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಅದೊಂದು ಬಡವರ್ಗದವರು ಜೀವಿಸುವ ಅವ್ಯವಸ್ಥೆ ಬಡಾವಣೆ. ದಿನನಿತ್ಯ ಅದೇ ರಸ್ತೆ ಮೂಲಕ ಹಾದುಹೋಗುವ ಜನಗಳು ಒಂದು ಕಡೆ ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಆ ಹಳ್ಳದಂತಿರುವ ಗುಂಡಿಗಳಲ್ಲಿ ಬಿದ್ದು ಏಟು ಮಾಡಿಕೊಳ್ಳುತ್ತಿರುವಂತಹ ದೃಶ್ಯ ಮತ್ತೊಂದು ಕಡೆ. ಹೀಗೆ ಕಂಡುಬಂದಿದ್ದು ತುಮಕೂರಿನ ಕೋಜಿತೋಪಿನ ಎನ್ಆರ್ ಕಾಲೋನಿ ಬಳಿ. ಇಲ್ಲಿ 24x7 ನೀರಿನ ವ್ಯವಸ್ಥೆಗಾಗಿ ಸರಿಯಾಗಿದ್ದ ರಸ್ತೆಯನ್ನ ಅಗೆದು ತನ್ನ ಕಳಪೆ ಕೆಲಸವನ್ನ ಮಾಡಿ ಹಾಗೆಯೇ ಬಿಟ್ಟು ಹೋಗಿರುವಂತಹ ಮಹಾನಗರ ಪಾಲಿಕೆಯವರಿಗೆ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ವೀಕ್ಷಕರೇ, ನೀವೀಗ ನೋಡ್ತಾ ಇರ್ಬೋದು ತುಮಕೂರು ನಗರದ 20ನೇ ವಾರ್ಡ್ ಆದಂಥ ಕೋತಿತೋಪ್ನ ಎನ್ ಆರ್ ಕಾಲೋನಿಯ ಒಂದು ದುಸ್ಥಿತಿಯನ್ನು, ದುವ್ಯವಸ್ಥೆಯನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾದಂಥ ಒಂದು ಅವ್ಯವಸ್ಥೆಯಲ್ಲಿ ಕೂಡಿದೆ ಅಂತಲೇ ನೀವು ನೋಡ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಹರೀಶ್ ಅವರು ತೋರಿಸ್ತಾ ಹೋಗ್ತಾರೆ. ಒಂದು ಆಟೋ ತ್ರಿಚಕ್ರವಾದಂಥ ಒಂದು ಆಟೋ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ಅಲ್ಲಿ ಹೋಗೋಕ್ಕೆ ಆಗ್ತಾ ಇಲ್ಲ ಆ ರೋಡ್ನಲ್ಲಿ. ಅಂಥ ಒಂದು ಸ್ಥಿತಿ ಈ ಎನ್ ಆರ್ ಕಾಲೋನಿಯಲ್ಲಿದೆ. ಒಂದು ದೊಡ್ಡ ದೊಡ್ಡ ವೆಹಿಕಲ್ಗಳು, ಒಂದು ಸಾರ್ವಜನಿಕರು ಬದುಕ್ತಾ ಇರೋಂಥ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಒಂದು ದುವ್ಯವಸ್ಥೆ ಮಹಾನಗರ ಪಾಲಿಕೆಯಿಂದ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಮನೆ ಮುಂದೆ ಯಾವ ರೀತಿಯಾದಂಥ ಒಂದು ರೋಡು ಕಿತ್ತೋಗಿರುವಂಥದ್ದು, ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿ ಜಾಗ ಇಲ್ಲ ಹೋಗೋದಕ್ಕೆ, ಅಷ್ಟು ಪರದಾಡ್ತಾ ಇದ್ದಾರೆ ಜನ. ಇಲ್ಲಿನ ಒಂದು ಜನಗಳನ್ನು ಮಾತಾಡ್ಸೋಣ, ಯಾವ ರೀತಿ ಅವರ ಒಂದು ನೋವನ್ನು ಹಂಚ್ಕೊಳ್ತಾರೆ, ಅವರ ಒಂದು ಇಲ್ಲಿನ ಒಂದು ದುವ್ಯವಸ್ಥೆನ ಹಂಚ್ಕೊಳ್ತಾರೆ ಅಂತ ಕೇಳೋಣ. ಮೇಡಮ್ ಬನ್ನಿ. ಈಗ ಇಲ್ಲಿನ ಒಂದು ವ್ಯವಸ್ಥೆ ಯಾವ ರೀ, ಎಷ್ಟು ದಿನದಿಂದ ಇದೆ ಮೇಡಮ್? ಸರ್, ಸುಮಾರು 10 ದಿವಸದ ಮೇಲಾಗೋಯ್ತು. ಚರಂಡಿ ಇದು ಮಾಡಿ ಎಚ್ಕಟ್ ಮಾಡಿ ಕೊಡ್ತೀನಿ ಅಂದವರು ಇನ್ನೂ ತನಕ ಬಂದೇ ಇಲ್ಲ. ಇದು ಕಡೆ ಜಲ್ಲಿ ಒಂದು ಸ್ವಲ್ಪ ಹಾಕಿ ಹೋದವರು ಅಷ್ಟೇ, ಇನ್ನೂ ಬಂದಿಲ್ಲ. ಎಲ್ಲ ಇದು ಕಡೆ ಬಡವರು ಸಹ ಒಂದು ಸ್ವಲ್ಪ ಎಲ್ಲ ಕುಡುಕರು ಇರೋದು, ಡ್ರಿಂಕ್ಸ್ ಮಾಡೋರು. ಓಡಾಡೋಕ್ಕಾಗಲ್ಲ. ಒಂದು ಆಟೋ ಕಾಸಿ ಒಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಾಗ್ತಾ ಇಲ್ಲ ಮನೆ ಬಾಗಿಲಿಗೆ. ಅಷ್ಟು ಸಖತ್ ತೊಂದರೆ ಆಗ್ಬಿಟ್ಟೈತೆ. ಒಂದು ಚರಂಡಿ ಮಾಡ್ಸೋಕ್ಕೂ ಸಖತ್ ಬೇಡಾಡಿ ಮಾಡಿಸಿದ್ದೀವಿ, ಅದು ಸರಿಯಾಗಿ ಮಾಡಿಲ್ಲ. ಮುಂಚೆ ಹೆಂಗಿತ್ತು ಮೇಡಮ್ ಈ ರೋಡು? ಸರ್, ಚೆನ್ನಾಗಿತ್ತು. ಈ ಥರ ನಲ್ಲಿ ಹಾಕೋಕ್ಕೆ ಅಂತ ಒಗೆದುಬಿಟ್ಟು ಈ ಥರ ಮಾಡೋಗವ್ರೆ. ಸರ್, ಚೆನ್ನಾಗೇ ಇತ್ತು, ಚೆನ್ನಾಗಿರೋದನ್ನ ಈ ರೀತಿ ಮಾಡೋಗವ್ರೆ. ಹಾಂ, ತಿರ್ಗಾ ಎಲ್ಲ ಕಡೆ ಹಾಕವ್ರೆ, ಇದು ಕಡೆ ಮಾತ್ರ ತಲೆ ಕೆಡಿಸ್ಕೊಂತ ಇಲ್ಲ. ಈ ಕಡೆ ಅಂದರೆ ಸಾಕು, ಯಾರು ಅಷ್ಟೊಂದು ಜವಾಬ್ದಾರಿನೇ ತಗೊಳಲ್ಲ. ಸರ್, ಇದು ಕಡೆ ಕಾರ್ಪೊರೇಟ್ರಿಗೆ ಏನಾದ್ರು ಮನವಿ ಮಾಡಿದ್ರಾ? ಸರ್, ಮಾಡಿದ್ದೋ ಯಾರು ಕಿವಿಗೆ ಹಾಕಂತ ಇಲ್ಲ. ಏನಂತಾರೆ ನೀವು ಮನವಿ ಮಾಡಿದಾಗ? ಅದೇ ಕಳಿಸ್ತೀವಿ ಕಳಿಸ್ತೀವಿ ಅಂತಾರೆ. ಏ, ಕಳಿಸಲ್ಲ ಸರ್. ಅಲ್ಲ, ಇಲ್ಲಿನ ಒಂದು ವ್ಯವಸ್ಥೆ ನೋಡೋದಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವೆಹಿಕಲ್ಗಳು ಓಡಾಡ್ತಿದ್ದಾವೆ, ಯಾವುದೋ ತೊಂದರೆಗಳಾಗಿದೆಯಾ? ಈಗಲೇ ನೋಡಿದ್ರಲ್ಲಿ ಸರ್, ಒಂದು ಆಟೋ ಹೋಗೋಕ್ಕಾಗ್ತಾ ಇಲ್ಲ. ಈ ಒಂದು ಗಾಡಿ ತರಕ್ಕೂ ಅಷ್ಟು ಕಷ್ಟ ಆಗ್ಬಿಟ್ಟೈತೆ. ನೀವೇ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀವೇ ಅವ್ರಿಗೆ ಹೇಳಬೇಕು. ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ. ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದೀರಾ ಇವ್ರ ಒಂದು ಮಾತುಗಳನ್ನು, ಸಾರ್ವಜನಿಕರ ಮಾತನ್ನು? ಎಷ್ಟು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು. ಎಷ್ಟು ಒಂದು ಸ್ಥಿತಿ ಇದೆ ಅಂತಾನೆ ಆ ಜಲ್ಲಿ ಕಲ್ಲಿದೆ. ಹಂಗೆ ಮಾಡಿಬಿಟ್ಟೋಗ್ಬಿಟ್ಟವ್ರು ಎಲ್ಲ ಕಿತ್ತೋಗಿರೋದೆ, ಹುಡುಗರು ಪಡುಗರೆಲ್ಲ ಅಡವಿ ಅಡವಿ ಬೀಳ್ತಾರೆ. ಹೇಳಿದ್ರೆ ಸುಮ್ಮನೆ ಹೋದವ್ರು ಇನ್ನೂ ಬರಲೇ ಇಲ್ಲ. ನೀವೇನಾದ್ರು ಕಾರ್ಪೊರೇಟರ್ ಸ್ಥಳಕ್ಕೆ ಬಂದಿದ್ರಾ? ಬಂದಿವಿ ಒಂದು ಸ್ವಲ್ಪ ಸ್ವಲ್ಪ. ಇದನ್ನು ಮಾಡೋದಾದ್ರು ತಿರ್ಗಾ ಅವತ್ತಿಂದ ಅಡ್ರೆಸ್ಗೆ ಇಲ್ಲ. ಅಲ್ಲಿ ಒಂದು ದಿನದಿಂದ ಈ ಥರ ಒಂದು 13 ದಿವಸ 12 ದಿವಸ ಆಗೈತೆ. ಎಷ್ಟು ಜನ ಓಡಾಡ್ತಾರೆ ದಿನನಿತ್ಯದಲ್ಲಿ? ಓಡಾಡ್ತಾರೆ ಸಣ್ಣ ಪುಟ್ಟ ಮಕ್ಕಳು ನೋಡಿ ಸರ್, ಮಕ್ಕಳೆಲ್ಲ ಮಸ್ತಾಗವ್ರೆ, ಎಲ್ಲ ಎಡಬೇಡ ಬೀಳ್ತಾರೆ. ಹೇಳಿದ್ರೆ ಯಾರು ಬಂದು ಇದ ಕಡೆ ನೋಡ್ತಾ ಇಲ್ಲ ಸರಿ. ಇನ್ನ ಈ ಕುರಿತು ಅಮೋಕ್ ಟಿವಿ 20ನೇ ವಾರ್ಡ್ನ ಕಾರ್ಪೊರೇಟರ್ ಶ್ರೀನಿವಾಸರನ್ನ ಪ್ರಶ್ನೆ ಮಾಡಿದಾಗ, ನಾನು 2 ಬಾರಿ ಆಯುಕ್ತರಿಗೆ ಮನವಿ ಮಾಡಿದ್ದೇನೆ, ಈ ನೀರಿನ ಕಾಮಗಾರಿ ನಿಜಕ್ಕೂ ಕಳಪೆ ಕಾಮಗಾರಿ, ಸ್ವಲ್ಪ ದಿನ ಕಾದು ನೋಡುತ್ತೇವೆ, ಸರಿ ಮಾಡಲಿಲ್ಲ ಅಂದ್ರೆ ಪಾಲಿಕೆ ಮುಂದೆ ಹೋರಾಟ ಮಾಡುತ್ತೇನೆ ಎಂದು ಅಸಹಾಯಕರಾಗಿ ನಿಂತರು. ಶಿಕ್ಷಕರೇ, ಎನ್ ಆರ್ ಕಾಲೋನಿಯ ಒಂದು ದೃಶ್ಯಾವಳಿಯನ್ನು, ವರದಿಯನ್ನು ನೋಡಿದ್ರೆ, ಒಂದು ರೋಡಿನ ಸಮಸ್ಯೆಯನ್ನು ನೋಡಿದ್ರೆ, ಇದಕ್ಕೆ ಈ ಕರೆಗೆ ಒಂದು ಹೂಗುಟ್ಟಿ ಕಾರ್ಪೊರೇಟರ್ ಆದಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಎನ್ ಆರ್ ಕಾಲೋನಿಯ ಒಂದು ರೋಡಿನ ಒಂದು ದುರ್ವ್ಯವಸ್ಥೆಗೆ ಏನು? ಈಗ ನನ್ನ 20ನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಎನ್ ಆರ್ ಕಾಲೋನಿಯಲ್ಲಿ 24x7 ವಾಟ್ರ್ ಸಪ್ಲೈದು ಏನು ವರ್ಕ್ ನಡೀತಾ ಇದೆ. ಈ ಕಾಮಗಾರಿದು ಈಗ ಕಳೆದ 2-3 ತಿಂಗಳಿಂದನೂ ಸಹ ಕಾಮಗಾರಿ ಚಾಲನೆ ಮಾಡಿದ್ದು. ಇವತ್ತು 1ನೇ ಕ್ರಾಸ್ ಆಗಿದ್ದಾರೆ, ನಾಳೆ 2ನೇ ಕ್ರಾಸ್ ಆಗಿದ್ದಾರೆ. ಸತತವಾಗಿ ಆ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಮಾಡಲ್ಲ. ಮತ್ತು ಅದನ್ನ ಏನಾಗಿದೆ, ಎಲ್ಲ ಎನ್ ಆರ್ ಕಾಲೋನಿಯಲ್ಲೂ ಸಿಸಿ ರಸ್ತೆ ಕಾಮಗಾರಿ ಆಗಿದೆ. ಆ ಸಿಸಿ ರಸ್ತೆ ಕಾಮಗಾರಿ ಆಗಿರೋದ್ರಿಂದ ಅದನ್ನೇನು ಮಾಡ್ತಾರೆ, ಆ ಡ್ರಿಲ್ಲಿಂಗು ಮಿಷಿನ್ ತಗೊಂಬಂದು 1 ಅಡಿ 2 ಅಡಿ 3 ಅಡಿ 4 ಅಡಿ ಕಾಮಗಾರಿಯಲ್ಲಿ ಒಡೆದು ಸಿಕ್ಕಾಪಟ್ಟೆ ರಸ್ತೆ ಹಾಳಾಗಿದೆ. ಆ ರಸ್ತೆ ಹಾಳಾಗಿರೋದ್ರಿಂದ ನಾನು ನಮ್ಮ ಸಂಬಂಧಪಟ್ಟಂಥ ನನ್ನ ಆಯುಕ್ತರ ಗಮನಕ್ಕೂ ತಗೊಂಬಂದೆ. ಮತ್ತು ನಮ್ಮ ಏನು ಮಹಾನಗರ ಪಾಲಿಕೆ ಇಂಜಿನಿಯರ್ಸು, ನಾವು ಸಹ
ಆ ಒಂದು ಕಾಮಗಾರಿ ವೀಕ್ಷಣೆ ಮಾಡಿ ಖುದ್ದಾಗಿ ನಾನು ಎರಡು ಮೂರು ಸತಿನೂ ಸಹ ರೈಟಿಂಗಲ್ಲೂ ಕೊಟ್ಟರೂ ಸಹ ಅವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಏನಾಗಿದೆ ಅಂದರೆ 15 ಅಡಿ 20 ಅಡಿ 12 ಅಡಿ ಚಿಕ್ಕದಾದ ರಸ್ತೆಗಳಿರೋದ್ರಿಂದ ಸಾರ್ವಜನಿಕರಿಗೆ ವಯಸ್ಸಾಗಿರೋರಿಗೆ ಮತ್ತು ಮಕ್ಕಳಿಗೆ ಯಥೇಚ್ಛವಾಗಿ ಓಡಾಡೋಕ್ಕೆ ಅಲ್ಲಿ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಇದನ್ನು ಗಣನೆಗೆ ತಗೊಂಡು ಆ ಒಂದು ಯಾರು ನಮ್ಮ 24x7 ಏನು ವಾಟರ್ ಬೋರ್ಡ್ನವರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರನ್ನ ಖುದ್ದ ಕರೆದು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿ ಸಹ ಅಂತಲೂ ಸಹ ಮೊನ್ನೆಲ್ಲ ಧರಣಿಯನ್ನು ಮಾಡಿ ಗಲಾಟೆಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯವೋ ಕಾಂಟ್ರಾಕ್ಟರ್ಗಳ ನಿರ್ಲಕ್ಷ್ಯವೋ ಜನಗಳಿಗಂತೂ ಕಷ್ಟ ತಪ್ಪಿದ್ದಲ್ಲ. ಇನ್ನು ಮುಂದೆಯಾದರೂ ಪಾಲಿಕೆ ಆಯುಕ್ತರು ಇತ್ತ ಗಮನಹರಿಸಬೇಕಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಇನ್ನು ಸ್ವಾತಂತ್ರ್ಯ ಹೋರಾಟಗಾರ ಭಕ್ತರಹಳ್ಳಿ ಡಿ ಮಾರಪ್ಪ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿಯಲ್ಲಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಈ ಸುದ್ದಿ ತಿಳಿದ ಕೂಡಲೇ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ವಗ್ರಾಮ ಕೊಳವನಹಳ್ಳಿಗೆ ಭೇಟಿ ನೀಡಿ ಪಾರ್ಥಿವ ಶರೀರಕ್ಕೆ ಪುಷ್ಪಹಾರ ಹಾಕಿ ಸಂತಾಪವನ್ನು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಡಿ ಮಾರಪ್ಪ ನಿನ್ನೆ ತೀರಿಕೊಂಡಿದ್ದರು. ಕೊನೆ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕೊಳವನಹಳ್ಳಿಯಲ್ಲಿ ವಾಸವಾಗಿದ್ದ ಡಿ ಮಾರಪ್ಪ ಅಲ್ಲಿಯೇ ಕೊನೆಯುಸಿರೆಳೆದಿದ್ದರು. ಇಂದು ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಅದಕ್ಕೂ ಮುನ್ನ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಹಾರ ನೀಡಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂತಾಪ ಸೂಚಿಸಿದರು. 93 ವರ್ಷ ವಯಸ್ಸಾಗಿದ್ದ ಮಾರಪ್ಪನವರು ಜಿಲ್ಲೆಯಲ್ಲಿ ಸಾಹಿತಿಯಾಗಿ ವೈಚಾರಿಕ ಜಾಗೃತಿಯನ್ನ ಮೂಡಿಸಿದರು. ಖಾಸಗಿ ಶಾಲೆಯೊಂದನ್ನು ಕಟ್ಟಿಸಿದರು. ಶಿಕ್ಷಕರಾಗಿಯೂ ಕೂಡ ಕೆಲಸ ಮಾಡಿದ್ದ ಮಾರಪ್ಪನವರ ನಿಧನದಿಂದ ಜಿಲ್ಲೆಗೆ ಅಪಾರ ನಷ್ಟವಾಗಿದೆ ಎಂದು ಸಚಿವ ಸುಧಾಕರ್ ಕಂಬನಿ ಮಿಡಿದರು. ಸ್ವಲ್ಪ ಇವೆ ಅವ್ರು ಹೇಳೋದು 92 ಬರೋದು ಇದು ಬಿಟ್ಟವ್ರೆ ಅಷ್ಟೇ ಇಲ್ಲಿ ಫೋನ್ ರೆಕಾರ್ಡ್ ಪ್ರಕಾರ 95 ಇಯರ್ಸ್ ಪೆನ್ಷನ್ ತಗೊಂತಾಯಿದ್ರು ಟೀಚರ್ ಆಗಿದ್ರಲ್ವಾ ಮಾರ್ಕ್ ಟಿ ಯು ಆಗಿ ರಿಟೈರ್ಡ್ ಆಗಿ ಇನ್ನು ಈ ವೇಳೆ ಜಿಲ್ಲಾಧಿಕಾರಿ ಆರ್ ಲತಾ, ಎಸ್ಪಿ ಮಿಥುನ್ ಕುಮಾರ್, ತಹಶೀಲ್ದಾರ್ ಗಣಪತಿ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇನ್ನು ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ನವಜಾತ ಶಿಶು ಸಾವನ್ನಪ್ಪಿರುವಂತಹ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಶಿಶು ಸಾವಿಗೆ ಇಲ್ಲಿನ ವೈದ್ಯರೇ ನೇರ ಕಾರಣ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇನ್ನು ಡಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ಸೋಂಪುರ ಹೋಬಳಿಯ ವೀರಸಾಗರ ಗ್ರಾಮದ ಜಮುನಾ ಎಂಬಾಕೆಯನ್ನ ಮೊದಲನೇ ಹೆರಿಗೆಗೋಸ್ಕರ ಭಾನುವಾರ ಬೆಳಗಿನ ಜಾವ 3 ಗಂಟೆಗೆ ಡಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಅಂದು ಸಂಜೆ 4 ಗಂಟೆಗೆ ಹೆರಿಗೆಯಾಗಿ ಮಗು ಉಸಿರಾಟದ ತೊಂದರೆಯಿಂದ ನರಳುತ್ತಿದ್ದರಿಂದ ಬೇಗ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಲು ತಿಳಿಸಿ ಆಸ್ಪತ್ರೆಯಲ್ಲಿ 2 ಆಂಬ್ಯುಲೆನ್ಸ್ಗಳಿದ್ದರೂ ಸಹ ತುಮಕೂರಿನಿಂದ ಆಂಬ್ಯುಲೆನ್ಸ್ ತರಿಸಲು ನಮಗೆ ತಿಳಿಸಿ ಆಂಬ್ಯುಲೆನ್ಸ್ ಬರಲು 1/2 ಗಂಟೆ ಬೇಕಾಯಿತು. ಅಷ್ಟೊತ್ತಿಗೆ ಮಗುವಿನ ಪ್ರಾಣ ಹೋಯಿತು. ಇದಕ್ಕೆಲ್ಲ ಇಲ್ಲಿನ ಡಾಕ್ಟರ್ ಶ್ವೇತಾ ಮತ್ತು ನರ್ಸ್ ರಮ್ಯಾ ಇವರಿಬ್ಬರು ಸಹ ಇಲ್ಲಿರುವ ಆಂಬ್ಯುಲೆನ್ಸ್ ಕಳಿಸದೆ ಸರಿಯಾದ ಉಪಕರಣಗಳಿಲ್ಲದೆ ಹೆರಿಗೆ ಮಾಡಲು ಮುಂದಾಗಿರುವುದು ನಮ್ಮ ಮಗುವನ್ನ ಬಲಿ ಪಡೆದರು ಎಂದು ಬಾಣಂತಿ ಸಂಬಂಧಿಕರು ಆರೋಪಿಸಿದ್ದಾರೆ. 3:30 ತಗೊಂಡ್ಬಂದು ಈಗ ಡೌಸ್ಪೇಟೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತೀವಿ ಹೊಟ್ಟೆ ನೋವು ಕಾಣಿಸ್ಕೊಂಡು ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಅವಾಗಿಂದ ನಾವು ಹಿಡಿದು ತಿರ್ಗಾ ಬೆಳಗ್ಗೆವರೆಗೂ ಡೆಲಿವರಿ ಆಗಿಲ್ಲ. ಈಗಾಗುತ್ತೆ 10 ನಿಮಿಷ 1/4 ಗಂಟೆ ಇದನ್ನೇ ಹೇಳಿದರೆ ಹೊರತು ನಮ್ಗೆ ಯಾವುದೇ ಥರದ ಮಾಹಿತಿ ಖಚಿತವಾಗಿ ಇವ್ರು ಕೊಡಲೇ ಇಲ್ಲ. ಹಂಗೂ ನಾವು ಬೆಳಗ್ಗೆ ಎದ್ದು ಕೇಳಿದ್ದೀವಿ ಬೇರೆ ಹಾಸ್ಪಿಟಲ್ ನಾವು ಶಿಫ್ಟ್ ಮಾಡ್ಕೊತೀವಿ ಆದರೆ ಹೇಳಿ ಇಲ್ಲ ಅಂದರೆ ಏನು ಅಂತ ಇಲ್ಲ ಆಗುತ್ತೆ 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 ಅಂತ ಹೇಳಿ ನಮಗೆ ಇವಾಗ ಸಂಜೆ 3:30 4 ಗಂಟೆನಾಗ ತೀರೋಗಿರೋ ಮಗುನ ಆಂಬ್ಯುಲೆನ್ಸ್ಗೆ ಹಾಕ್ಬಿಟ್ಟು ಮಕ್ಕಳಾಸ್ಪತ್ರೆಗೆ ಕರ್ಕೊಂಡೋಗಿ ನೀವು ಅಂತ ಹೇಳ್ಬಿಟ್ಟು ಆಂಬ್ಯುಲೆನ್ಸ್ಗೆ ಹಾಕಿ ಕಳಿಸ್ತಾವ್ರೆ ತೀರೋಗಿರೋ ಮಗುನ ಇದು ಈ ಪ್ರಾಬ್ಲಮ್ ಆಗಿದೆ ಇವತ್ತು ನಮಗೆ. ಡಾಕ್ಟ್ರೆ ಯಾರು ಅವ್ರ ಹೆಸರು? ಶ್ವೇತಾ ಅಂತ ಹೇಳ್ಬಿಟ್ಟು. ಮತ್ತೆ ಅವರ ಜೆಂಟ್ಸ್ ಹೆಸರು ಏನವರು? ಡೆಲಿವರಿ ಆಗುತ್ತೆ 10 ನಿಮಿಷ 1/2 ಗಂಟೆ ಆಮೇಲೆ ಲಾಸ್ಟ್ಗೆ ಆಂಬ್ಯುಲೆನ್ಸ್ ಬಂದೈತೆ ಬೇರೆ ಕಡೆಯಿಂದ ಆಂಬ್ಯುಲೆನ್ಸ್ ಕರ್ಕೊಂಡಿದ್ದೀವಿ ಆಂಬ್ಯುಲೆನ್ಸ್ ಅವ್ರ ಹತ್ರನೂ ಗಲಾಟಿ ಆಮೇಲೆ ಲಾಸ್ಟ್ ಟೈಮಲ್ಲಿ ಕರ್ಕೊಂಡೋಗಿ ಅಂತ ಅಂದರು ಇಲ್ಲ ಇದ್ರೂ ಇಲ್ಲ ಇವ್ರು ಕೊಟ್ಟಿಲ್ಲ ಸರ್ ನಮಗೆ ಇದ್ರೂ ಇವ್ರು ಕೊಟ್ಟಿಲ್ಲ ನಮಗೆ ಆಂಬ್ಯುಲೆನ್ಸ್ ಕೊಟ್ಟಿಲ್ಲ ಇಲ್ಲ ಬೇರೆ ಕಡೆಯಿಂದ ಕರೆಸ್ಬೇಕು ಅಂತ ಹೇಳಿದ್ರು ಆಮೇಲೆ ಆಂಬ್ಯುಲೆನ್ಸ್ ಬಂದ ಮೇಲೆ ಡ್ರೈವರ್ಗಳು ರಜಾ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ಆಂಬ್ಯುಲೆನ್ಸ್ ಬಂದ ಮೇಲೆ ಇಲ್ಲೇ ಇರಲಿಲ್ವ ಆಂಬ್ಯುಲೆನ್ಸ್ ನಮ್ಮವು ಅಂತ ಕೇಳ್ತಾರೆ ಇವರು ನೈಟು 4 ನೈಟು 3:30 ಇಂದ ಹಿಡಿದು
ಮೂರು ಗಂಟೆಯಿಂದ ಹಿಡಿದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ವರ್ಗೂ ಇವ್ರು ಡೆಲಿವರಿ ಮಾಡಿದ್ದಾರೆ. ಏನಿಲ್ಲ ಸರ್, ಇವಾಗ ಏನಾಗಿದೆ ಇವ್ರ ಸಿಬ್ಬಂದಿ ವರ್ಗ ಏನಿದೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಇದಕ್ಕೆ ನಮಗೆ ಆಗಿರೋ ಅನ್ಯಾಯ ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು. ನಮಗೆ ತಗೋಬೇಕಷ್ಟೇ. ಇನ್ನು ನಾಗರತ್ನ ಪ್ರತಿಕ್ರಿಯಿಸಿ, ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಇಂದು ನಮ್ಮ ಮಗು ಸಾವನ್ನಪ್ಪಿದೆ. ಇಂತಹ ಘಟನೆ ಬೇರೆ ಯಾರಿಗೂ ಸಹ ಆಗಬಾರದು. ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ನಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಎಂದು ಹೇಳಿದರು. ಅವರು ಮೂರು ಗಂಟೆಗೆ ತಗೊಂಡ್ಬಂದು ಅಡ್ಮಿಟ್ ಮಾಡಿಕೊಂಡಾಗ ನಾವು ಎರಡು ಗಂಟೆ ತನಕನೂ ನಾವು ಅವ್ರ ಮಾತೇ ಕೇಳ್ತಾ ಇದ್ವಿ. ಎರಡೂವರೆಯಿಂದ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬೇಡ ನಮಗೆ ಬೇರೆ ಕಡೆ ಬರ್ತ್ಕೊಡಿ, ನಾವು ಬೇರೆ ಕಡೆ ಎಲ್ಲಾದರೂ ಚೆಕ್ ಮಾಡ್ಕೊಳ್ತೀವಿ, ನೋಡ್ಕೊಳ್ತೀವಿ, ಉಳಿಸ್ಕೊಳ್ತೀವಿ ಅಂತ. ಆಗುತ್ತೆ 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 ಅಂತ ಫೋರ್ಸಬಲಿ ಆ ಮಗುನ ಅಡ್ಮಿಟ್ ಮಾಡಿಕೊಂಡು ಒತ್ತಾಯವಾಗಿ ಡಿಲಿವರಿ ಮಾಡಿದ್ರು. ಡಿಲಿವರಿ ಮಾಡಿದಾಗ ನಾಲ್ಕು ಎಂಟರಲ್ಲಿ ಡಿಲಿವರಿ ಆಯಿತು. ಮಗು ಯಾವುದೇ ರೀತಿ ಸೌಂಡ್ ನಮಗೆ ಕೇಳಿಸ್ಲಿಲ್ಲ. ಅದಾದಮೇಲೆ ಆಂಬುಲೆನ್ಸ್ ಡಿಲೇ ಆಯಿತು ಅಂತ ಆಮೇಲೆ ಆಂಬುಲೆನ್ಸ್ನವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಬಟ್ ಅಲ್ಲಿ ನೋಡಿದ್ರೆ ಮಗು ಉಸಿರಾಟನೇ ನಿಂತೋಗ್ಬಿಟ್ಟಿತ್ತು. ನಾನು ಹೇಳೋದೇನು ಅಂದರೆ, ಇಲ್ಲಿ ಮಗುನ ಸಾಯಿಸಿರೋದೆ ಡಾಕ್ಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಏನಿಲ್ಲ. ಎಂಟರಲ್ಲಿ ಸಂಜೆ ನಾಲ್ಕು ಎಂಟರಲ್ಲಿ ಇಲ್ಲ, ನಮಗೆ 3:55 ನನಗೆ ಹಾರ್ಟ್ ಬೀಟ್ ನಾನು ನೋಡಿದಾಗ 170 ಇತ್ತು. ಅದಾದಮೇಲೆ ಹಾರ್ಟ್ ಬೀಟ್ ನಮಗೆ ತೋರಿಸ್ಲಿಲ್ಲ. ಆಮೇಲೆ ಡೋರ್ ಕ್ಲೋಸ್ ಮಾಡಿಕೊಂಡ್ರು ಡಾಕ್ಟರ್ಸ್ ಎಲ್ಲ ಹೋಗಿ. ಅದಾದಮೇಲೆ ನಮಗೆ ಮಗು ಬಡ್ಕೊಂಡಿದ್ದಾಗಲಿ ಕಿರ್ಚಾಡಿದ್ದಾಗಲಿ ಯಾವುದೇ ರೀತಿ ಸೌಂಡ್ ಇಲ್ಲ. ಆಂಬುಲೆನ್ಸ್ಗೆ ಹೌದು ಅವ್ರ ನಿರ್ಲಕ್ಷ್ಯ ಅಂತಲೂ ಹೇಳ್ಬೋದು, ಬೇಜವಾಬ್ದಾರಿತನ ಅಂತಲೂ ಹೇಳ್ಬೋದು. ಇದಕ್ಕೆ ನ್ಯಾಯ ಸಿಗಬೇಕು ಸರ್. ನಮಗಾಗಿರೋ ರೀತಿ ಯಾರಿಗೂ ಆಗಬಾರ್ದು. ಯಾಕೆಂದರೆ ಒಂದು ಹೆಣ್ಣು 9 ಹೆತ್ತು ಹೊತ್ತು ಸಾಕಿರ್ತಾಳೆ, ಅವಳಿಗೆ ಮಾತ್ರ ಗೊತ್ತಿರುತ್ತೆ ಅವಳ ಸಂಕಟ ಏನು ಅಂತ. ನನ್ನ ಮಗಳಿಗಾಗಿರೋ ರೀತಿ ಯಾರಿಗೂ ಆಗೋದು ಬೇಡ. ಇನ್ನು ಘಟನೆ ತಿಳಿದು ಆಸ್ಪತ್ರೆಗೆ ಭೇಟಿ ನೀಡಿದ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕ ಜಗದೀಶ್ ಚೌಧರಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಅವಘಡಕ್ಕೆ ಕಾರಣ ತಿಳಿದು ಡಾಬಸ್ಪೇಟೆಯ ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯಕೀಯ ಸಲಕರಣೆಗಳಿಲ್ಲದೆ ಹೆರಿಗೆ ಮಾಡಲು ಮುಂದಾಗುತ್ತಿರುವ ಸಿಬ್ಬಂದಿಗಳ ಅಳಲುಗಳನ್ನ ಸ್ಥಳದಲ್ಲಿಯೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಸಲಕರಣೆಗಳನ್ನ ಒದಗಿಸಿ ಇನ್ನು ಮುಂದೆ ಈ ರೀತಿ ಯಾವುದೇ ಸಮಸ್ಯೆ ಬಾರದಂತೆ ತಿಳಿಸಿದರು. ನೊಂದವರಿಗೆ ತಮ್ಮ ಕೈಲಾದ ಸಹಾಯಹಸ್ತ ನೀಡುವಲ್ಲಿ ಮುಂದಾದರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಗದೀಶ್ ಚೌಧರಿ, ಇಂತಹ ಘಟನೆ ಮತ್ತೆ ಹೋಬಳಿಯಲ್ಲಿ ಮರುಕಳಿಸದೆ ಸೂಕ್ತ ಸಲಕರಣೆ ನೀಡದೆ ಹೆರಿಗೆ ಮಾಡಿ ಎನ್ನುವ ಮೇಲಧಿಕಾರಿಗಳ ಒತ್ತಡ ಸಿಬ್ಬಂದಿಗಳನ್ನ ಇಂತಹ ಅವಘಡಕ್ಕೆ ಸಿಲುಕಿಸುತ್ತದೆ ಎಂದು ತಾಲೂಕು ಆಡಳಿತಾಧಿಕಾರಿ ಹರೀಶ್ ಜೊತೆ ಮಾತನಾಡಿದ್ದೇನೆ. ಇಲ್ಲಿನ ಸಿಬ್ಬಂದಿಗೂ ಸಹ ತಮಗೆ ಆಗುವುದಿಲ್ಲ ಎನ್ನುವ ಕಾರ್ಯಕ್ಕೆ ಕೈ ಹಾಕಬೇಡಿ. ಇಲ್ಲಿಗೆ ಹೆರಿಗೆ ಎಂದು ಬರುವವರೆಲ್ಲ ಬಡವರ್ಗದ ಜನರು, ಜೀವದ ಜೊತೆ ಆಟವಾಡಬೇಡಿ, ಹೀಗೆಂದು ಮನವಿ ಮಾಡಿದ್ದೇವೆ ಎಂದರು. ಇನ್ನು ಹೋಬಳಿಯ ಜನತೆಗೆ ಈ ಸರ್ಕಾರಿ ಆಸ್ಪತ್ರೆಗೆ ಯಾರು ಸಹ ಬರಬೇಡಿ ಎಂದು ಕೈಮುಗಿದು ಮನವಿ ಮಾಡುತ್ತೇನೆ ಎಂದರು. ಕತ್ತು ಸುತ್ತಕೊಂಡು ಏನೋ ಒಂದು ಸಮಸ್ಯೆ, ಯಾಕೆಂದರೆ ಸರಿಯಾದ ಇಕ್ವಿಪ್ಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲ ಸಿಸರಿಂಗ್ ಮಾಡಿ ತೆಗಿಬೋದಾಗಿತ್ತು. ಸಿಸರಿಂಗ್ ಮಾಡೋ ವ್ಯವಸ್ಥೆನೇ ನಮ್ಮಲ್ಲಿ ಇಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿಗೋಸ್ಕರ ಕಾಯಕ್ಕಾಗುತ್ತಾ? ಆ ತಾಯಿ ಹೊಟ್ಟೆನೋವು ಅಂತ 3 4 ಗಂಟೆ ಡೆಲಿವರಿ ಆಗೋದಂದರೆ ಎಷ್ಟು ನೋವನ್ನು ಬಸ್ ಇರಬೇಕು? ಆಪರೇಷನ್ ಸಿಸರಿಂಗ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ಕರೆಕ್ಟಾಗಿದ್ದರೆ ಆಪರೇಷನ್ ಮಾಡೇ ತೆಗಿಬೋದಾಗಿತ್ತು. ಮಗುನ ಉಳಿಯೋದು, ತಾಯಿಗೂ ಕೂಡ ತೊಂದರೆ ಆಗ್ತಿರಲಿಲ್ಲ. ಆದ ಕಾರಣ ಇವೆಲ್ಲ ಭಾಳ ನವೀನ ಸಂಗಾತಿ, ಇನ್ನೂ ಇವನ್ನೆಲ್ಲ ಎಷ್ಟು ದಿನ ನೋಡಬೇಕು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಸೋಮಪುರ ಒಬ್ಬಳು ಜನತೆ ನಾನು ಮನವಿ ಮಾಡ್ತೀನಿ, ಎಂಥ ಸಂದರ್ಭದಲ್ಲೂ ಕೂಡ ಡೆಲಿವರಿ ಆಗೋ ಸಂದರ್ಭದಲ್ಲಿ ನೀವು ಬಡವರಾಗಲಿ ಏನೇ ಆಗಿದ್ರು ಕೂಡ ಈ ನಮ್ಮ ಸದ್ಯದ ಮಟ್ಟ ಪರಿಸ್ಥಿತಿ ಒಳಗೆ ಒಳ್ಳೆ ಹಾಸ್ಪಿಟಲ್ ಆಗೋರಿಗೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗಂತೂ ಖಂಡಿತವಾಗ್ಲೂ ಬರಬೇಡಿ. ಏನೇ ಆಗಲಿ, ಅಧಿಕಾರಿಗಳ ಒತ್ತಡಕ್ಕೆ ಮಣಿದ ವೈದ್ಯರು ಸರಿಯಾದ ಸಲಕರಣೆ ಇಲ್ಲ ಎಂಬ ಸಮಸ್ಯೆಯನ್ನ ಹೇಳಲಾರದ ವೈದ್ಯರು ಹಾಗೂ ಸಿಬ್ಬಂದಿ ಇಂತಹ ಅವಘಡಗಳಿಗೆ ಕಾರಣರಾಗಿ ನವಜಾತ ಶಿಶುವನ್ನ ಬಲಿ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿನ ಅವಘಡಗಳ ವರದಿಯನ್ನು ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಸ್ಥಳೀಯರ ಆರೋಪಕ್ಕೆ ಉತ್ತರ ನೀಡುವವರೇ ಕಾದು ನೋಡಬೇಕಿದೆ. ದಗಿಕುಪ್ಪೆ ಶ್ರೀಧರ್, ಅಮೋಗ್ ನ್ಯೂಸ್, ದಾಬಸ್ಪೇಟೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಂದಿನಿಂದ ಶಾಲಾ ಕಾಲೇಜು ಆರಂಭ ಹಿನ್ನೆಲೆ 2 ಸುದೀರ್ಘ ರಜೆ ಬಳಿಕ ಇಂದಿನಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿವೆ. ಸರ್ಕಾರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ಬಹಳ ದಿನಗಳ ನಂತರ 9-10 ತರಗತಿ ಆರಂಭ ಹಿನ್ನೆಲೆ ಸರ್ಕಾರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡು ವಿದ್ಯಾರ್ಥಿಗಳ ಸ್ವಾಗತಕ್ಕೆ ಮಧುವಣಗಿತ್ತಿಯಂತೆ ಸಜ್ಜುಗೊಂಡ ಶಾಲೆ. ಶಾಲೆಯ ಪ್ರವೇಶ ದ್ವಾರಕ್ಕೆ ಬಾಳೆಕಂಬ ತೋರಣ ಕಟ್ಟಿ ಸಿಂಗಾರ ಮಾಡಿ ಮಕ್ಕಳಿಗೆ ಸ್ಯಾನಿಟೈಸರ್ ಕೈಗಳಿಗೆ ಹಾಕಿ ತಾಪಮಾನ ಪರೀಕ್ಷೆ ಮಾಡಿ ರೋಜಾ ಹೂ ನೀಡಿ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಒಂದು ಬೆಂಚ್ನಲ್ಲಿ 2 ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಅವಕಾಶ. ಬೆಳಗ್ಗೆ 10 ಗಂಟೆಯಿಂದಲೇ ಆರಂಭಗೊಳ್ಳಲಿರುವ ಶಾಲೆಗಳು
ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಮಾರ್ಕ್ ಮಾಡಿರುವ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಸುರಕ್ಷತಾ ಕ್ರಮಗಳ ಕೈಗೊಳ್ಳುವ ಬಗ್ಗೆ ಬೋರ್ಡ್ ಮೇಲೆ ಸಂದೇಶ ಬರೆದಿದ್ದಾರೆ. ಮಾಸ್ಕ್ ಹಾಕಿಕೊಂಡು ಶಾಲೆಯತ್ತ ಆಗಮಿಸುತ್ತಿರುವ ವಿದ್ಯಾರ್ಥಿಗಳು When I was at home, we were attending the online classes and we were not able to ask the doubts clearly. And when we came here, only offline classes and we can ask the doubts and all to the teachers and we can interact with them. But in home, we can't do like that. And ಸ್ಕೂಲ್ಗೆ ಬಂದ ಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ. ಇವಾಗ ಪಾಠ ಎಲ್ಲ ಕೇಳಿಸ್ಕೊಂತ ಇರ್ಬೇಕಾದ್ರೆ ತುಂಬಾನೇ ಖುಷಿ ಆಗ್ತಿದೆ. ಎಲ್ಲ ಟೀಚರ್ಸು ಪಾಠ ಮಾಡ್ತಿದ್ರೆ ನಮಗೆಲ್ಲ ಇಷ್ಟು ತಿಂಗಳು ರಜಾ ಕೊಟ್ಟಿರೋದ್ರಿಂದ ಎಲ್ಲ ಸ್ವಲ್ಪ ಮರ್ತೋಗಿದ್ವಿ. ತಿಂಗಳ ಕಾಲ ಆನ್ಲೈನ್ ತರಗತಿಯಲ್ಲೇ ಪಾಠಗಳನ್ನು ನಡೆಸಿ ಈಗ ಭೌತಿಕ ತರಗತಿಗಳನ್ನು ಪ್ರಾರಂಭವಾಗಿದೆ. ಇದೇ ಥರ ನಡೆದ್ರೆ ಎಲ್ಲರಿಗೂ ಸ್ಕೂಲ್ ಬಂದು ಖುಷಿ ಆಗ್ತದೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದೀವಿ, ಅಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅಷ್ಟು ಇದ್ದ ಇರ್ತಾರಿಲ್ಲ. ನಮ್ ಕೈಲಿ ಆನ್ಲೈನ್ ಇಲ್ಲ, ಇಲ್ಲಿ ಮಾತ್ರ ಎದುರಾಗೆ ನಾವ್ ಇದ್ ಮಾಡ್ತಾ ಇದೀವಿ. ಇನ್ನ ಪ್ರಾಂಶುಪಾಲರಾದ ಪಿ ವೆಂಕಟೇಶ್ ಅವರು ಮಾತನಾಡಿ, ಶಾಲಾ ಕಾಲೇಜು ಆರಂಭದಿಂದ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡುತ್ತಾ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವುದು, ಒಬ್ಬರ ಪೆನ್ ಪುಸ್ತಕಗಳನ್ನ ಮತ್ತೊಬ್ಬರು ಮುಟ್ಟುವುದು ಪಡೆಯುವುದನ್ನು ನಿಷೇಧಿಸಲಾಗಿದೆ. ಬಿಸಿ ನೀರಿನ ವ್ಯವಸ್ಥೆ, ಶುದ್ಧವಾದ ಶೌಚಾಲಯ ವ್ಯವಸ್ಥೆ, ತಾಪಮಾನ ಪರೀಕ್ಷೆ ಮೊದಲಾದವುಗಳನ್ನು ಕಲ್ಪಿಸಲಾಗಿದೆ. ಶಾಲೆ ಬಿಟ್ಟ ನಂತರ ಹಾಗೂ ಶಾಲಾ ಆವರಣದಲ್ಲಿ ಜೊತೆ ಜೊತೆಯಲ್ಲಿ ಗುಂಪು ಗುಂಪಾಗಿ ಸೇರಬಾರದು. ಶೌಚಾಲಯಕ್ಕೆ ಹೋಗಿ ಬರುವಾಗ ಸೋಪಿನಿಂದ ಕೈ ತೊಳೆದುಕೊಂಡು ಬರಬೇಕು. ಪೋಷಕರಿಂದ ಒಪ್ಪಿಗೆ ಪತ್ರ ಕಡ್ಡಾಯವಾಗಿ ತಂದು ಮುಖ್ಯೋಪಾಧ್ಯಾಯರ ಬಳಿ ಸೇರಿಸಬೇಕು. ಸರ್ಕಾರದ ಆದೇಶಗಳನ್ನು ಚಾಚು ತಪ್ಪದೇ ಪಾಲಿಸಬೇಕಾಗಿದೆ. ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ಆದೇಶದ ಮೇರೆಗೆ ಇವತ್ತು ನಮ್ಮ ಶಾಲೆಯನ್ನು ಈ ಒಂದು ಭೌತಿಕವಾಗಿ ತರಗತಿಗಳನ್ನು ಪ್ರಾರಂಭ ಮಾಡುವುದರ ಮುಖಾಂತರವಾಗಿ ಶಾಲಾ ಪ್ರಾರಂಭೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಗೆ ಸುಮಾರು 8, 9 ಮತ್ತು 10ನೇ ತರಗತಿ ಮಕ್ಕಳಿಗೆ 400 ಮಕ್ಕಳಿದ್ದಾರೆ. ಅದರಲ್ಲಿ ಇವತ್ತು 50% ಬಂದಿದ್ದಾರೆ. ಆ 50% ಬಂದಿರತಕ್ಕಂಥ ಮಕ್ಕಳಿಗೆ ನಾವು ಈಗಾಗಲೇ ಈ ಕೋವಿಡ್ ಮುಕ್ತ ವಾತಾವರಣ ಶಾಲೆಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಎಲ್ಲ ಕೊಠಡಿಗಳಿಗೂ ಕೂಡ ನಾವು ಸ್ಯಾನಿಟೈಸನ್ನು ಮಾಡಿಸಿದ್ದೇವೆ. ಸ್ಯಾನಿಟೈಸ್ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ ಕೊಠಡಿಗಳನ್ನು ಒಂದು ಸಾರಿ ಕಂಪ್ಲೀಟಾಗಿ ಶುಚಿಗೊಳಿಸಿದ್ದೇವೆ, ಸ್ಯಾನಿಟೈಸ್ ಮಾಡಿಸಿದ್ದೇವೆ. ಮತ್ತು ಎಲ್ಲ ಶಿಕ್ಷಕರು ಕೂಡ ವ್ಯಾಕ್ಸಿನೇಷನ್ ಆಗಿದೆ. 1-2 ಡೋಸ್ ವ್ಯಾಕ್ಸಿನೇಷನ್ನು 50% ಟೀಚರ್ಸ್ಗಾಗಿದೆ. ಇನ್ನು 1 ಡೋಸ್ ವ್ಯಾಕ್ಸಿನೇಷನ್ 50% ಟೀಚರ್ಸ್ಗಾಗಿದೆ. ಅವರಿಗೆ 80 ದಿನಗಳು ಮುಗಿದ್ಮೇಲೆ ಇನ್ನು ಉಳಿದಿರ್ತಕ್ಕಂಥ 1 ಡೋಸ್ ಪಡೆದಿರ್ತಕ್ಕಂಥವ್ರು 2ನೇ ಡೋಸ್ ಪಡೆಯಲಿದ್ದಾರೆ ಸರ್. ಇನ್ನು ಉಳಿದಂತೆ ನಾವು ಮಕ್ಕಳಿಗೆ ಎಲ್ಲ ಬಾಕ್ಸ್ಗಳನ್ನು ಹಾಕಿದ್ದೇವೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ. ಪ್ರತಿಯೊಂದು ಶೌಚಾಲಯವನ್ನು ಕೂಡ ಶುಚಿಗೊಳಿಸಿದ್ದೇವೆ. ಅಲ್ಲಿ ಹ್ಯಾಂಡ್ ವಾಶು ಮತ್ತು ಸೋಪನ್ನು ಇಟ್ಟಿದ್ದೇವೆ ಮಕ್ಕಳಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ. ಮತ್ತು ಈತ ಕುಡಿಯಲಿಕ್ಕೆ ಬಿಸಿನೀರನ್ನು ತರಲಿಕ್ಕೆ ತಿಳಿಸಿದ್ದೇವೆ. ನಾವು ಕೂಡ ತರದೇ ಇರತಕ್ಕಂಥ ಮಕ್ಕಳಿಗೆ ಬಿಸಿನೀರನ್ನು ಕಾಯಿಸಿ ಇಲ್ಲಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಒಟ್ಟಾರೆ ಶಾಲೆಯಲ್ಲಿ ಭೌತಿಕ ತರಗತಿಗಳನ್ನು ಆರಂಭ ಮಾಡಲಿಕ್ಕೆ ಸರ್ಕಾರದ ನಿರ್ದೇಶನದಂತೆ SOP ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇವತ್ತು ನಮ್ಮ ಶಾಲೆಯಲ್ಲಿ ಈ ಒಂದು ಏನು ಒಂದು PHC ವೈದ್ಯಾಧಿಕಾರಿಗಳಿದ್ದಾರೆ, ಅವರಿಂದ ಎಲ್ಲ ಶಿಕ್ಷಕರು ಕೂಡ RT-PCR ಪರೀಕ್ಷೆಯನ್ನು ಕೂಡ ಇವತ್ತು ಮಾಡಿಸಲಿಕ್ಕೆ ಬರ್ತಾದಾರಿಗೆ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ, ಮಾಡಿಸ್ತಾ ಇದ್ದೀವಿ ಸರ್. ಇನ್ನು ಈ ಸಮಯದಲ್ಲಿ ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಾಲೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. DC ಶಂಕರ್, ದೇವನಹಳ್ಳಿ, ಅಮುಕ್ TV. COVID-3ನೇ ಅಲೆಯ ಆತಂಕದ ನಡುವೆಯೂ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ತರಗತಿಗಳನ್ನು ತೆರೆಯಲು ಅನುಮತಿ ನೀಡಿದ ಸರ್ಕಾರ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ತರಗತಿ ನಡೆಸಲು ಅನುಮತಿಯನ್ನು ಕೊಟ್ಟಿದೆ. ಆದರೆ ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ ಕೋವಿಡ್ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. ಆದರೆ ಖಾಸಗಿ ಕಾಲೇಜು ಆಡಳಿತಕ್ಕೆ ಮಾತ್ರ ಈ ಮಾರ್ಗಸೂಚಿಗಳು ಅನ್ವಯವಾದಂತೆ ಕಾಣುತ್ತಿಲ್ಲ. ಕೋವಿಡ್ ನಿಯಮಗಳನ್ನು ಅನುಸರಿಸಬೇಕಿದ್ದ ಕಾಲೇಜುಗಳಲ್ಲಿ ಸಂಪೂರ್ಣ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಕೊಠಡಿಯಲ್ಲಿ 60 ವಿದ್ಯಾರ್ಥಿಗಳಿಂದ 70 ವಿದ್ಯಾರ್ಥಿಗಳನ್ನು ಕೂರಿಸಿ ಒಂದು ಬೆಂಚಿನಲ್ಲಿ 2 ವಿದ್ಯಾರ್ಥಿಗಳನ್ನು ಕೂರಿಸಬೇಕಿದ್ದ ಸ್ಥಳದಲ್ಲಿ 5 ಹಾಗೂ 4 ವಿದ್ಯಾರ್ಥಿಗಳನ್ನು ಕೂರಿಸಿ ತರಗತಿಗಳನ್ನು ನಡೆಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಖಾಸಗಿ ಕಾಲೇಜಿನಲ್ಲಿ ಕಂಡುಬಂದಿದೆ. Thank you.
ಶ್ರೀನಿವಾಸಪುರ ಪಟ್ಟಣದ ಗಂಗೋತ್ರಿ ಪಿಯು ಕಾಲೇಜು, ಭೈರವೇಶ್ವರ ಕಾಲೇಜು, ಇದೇ ರೀತಿ ತಾಲೂಕಿನ ಬಹುತೇಕ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡದೆ ತರಗತಿಗಳನ್ನು ನಡೆಸುತ್ತಿದ್ದು, ಯಾವೊಬ್ಬ ಅಧಿಕಾರಿಯೂ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕೆಂಬ ಅರಿವು ಕೂಡ ಇಲ್ಲದಂತಾಗಿದೆ. ಸರ್ಕಾರ ದಿನ ಬೆಳಗಾದರೆ ಮೂರನೇ ಅಲೆ ಮಕ್ಕಳಿಗೆ ಹೆಚ್ಚಾಗಿ ಕಾಡುತ್ತದೆ ಎಂಬ ಮುನ್ಸೂಚನೆಯನ್ನು ನೀಡಿದ್ದರೂ ಕೂಡ ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸವೇ ಸರಿ. ಆದರೆ ಮಾರ್ಗಸೂಚಿಗಳನ್ನು ಪಾಲನೆ ಮಾಡದೆ ತರಗತಿಗಳನ್ನು ನಡೆಸುತ್ತಿರುವ ಕಾಲೇಜುಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಿದೆ. ಹರ್ಷವರ್ಧನ್, ಅಮೋಘ್ ನ್ಯೂಸ್, ಶ್ರೀನಿವಾಸಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದ ಗ್ರಾಮಾಂತರ ಪ್ರೌಢಶಾಲೆಗೆ ಇಂದಿನಿಂದ ಶಾಲಾ ಕಾಲೇಜು ಆರಂಭ ಹಿನ್ನೆಲೆ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದ್ದಾರೆ. ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ತಾಲೂಕಿನ ಆವತಿ ಗ್ರಾಮದ ಗ್ರಾಮಾಂತರ ಪ್ರೌಢಶಾಲೆಗೆ ಭೇಟಿ ನೀಡಿ ಮಾತನಾಡಿ, ಸುಮಾರು ಒಂದೂವರೆ ವರ್ಷಗಳ ಕಾಲದಿಂದ ಕೊರೋನಾ ಮಹಾಮಾರಿಯಿಂದಾಗಿ ಶಾಲೆಗಳು ಮುಚ್ಚಿದ್ದವು. ಇಂದಿನಿಂದ ಎಂದಿನಂತೆ ಶಾಲಾ ಕಾಲೇಜುಗಳು ತೆರೆದಿದ್ದು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಬಹಳ ಮುಖ್ಯ. ಆದ್ದರಿಂದ ಪ್ರಾರಂಭದಲ್ಲಿ ಉನ್ನತ ಶಿಕ್ಷಣ ಕಾಲೇಜುಗಳು ಆರಂಭಿಸಿ ಎರಡನೇ ಹಂತದಲ್ಲಿ 6ರಿಂದ ಪಿಯುಸಿ ಶಾಲೆಗಳನ್ನು ಆರಂಭಿಸಲಿದ್ದು, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಶಾಲೆ ತೆರೆಯಲು ನಿರ್ಧಾರ ಮಾಡಲಾಗಿದೆ ಮತ್ತು ಕೋವಿಡ್ ಮೂರನೇ ಅಲೆಯ ಬಗ್ಗೆ ಎಲ್ಲರೂ ಜಾಗೃತರಾಗಿ ಎಚ್ಚರ ವಹಿಸಿ ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ಶಾಲೆಗಳಿಗೆ ಸ್ಯಾನಿಟೈಸರ್ ಸಿಂಪಡಣೆ ಮಾಡುವ ಕಾರ್ಯ ನಿರಂತರವಾಗಿ ನಡೆಯಬೇಕಿದೆ ಎಂದರು. ಎರಡು ಅಲೆಯನ್ನ ಸಮರ್ಥವಾಗಿ ನಿಭಾಯಿಸಿ ಕೋವಿಡ್ ನ ಒಂದು ರೀತಿಯಲ್ಲಿ ನಿಯಂತ್ರಣ ಆದ್ಮೇಲೆ, ಗಣನೀಯವಾಗಿ ಅದು ಕಡಿಮೆ ಆದ್ಮೇಲೆ ಉನ್ನತ ಶಿಕ್ಷಣಕ್ಕೆ ಮೊದಲು ಅವಕಾಶ ಮಾಡಿಕೊಟ್ಟು, ಏನು ವೈದ್ಯಕೀಯ ಶಿಕ್ಷಣಕ್ಕೆ ಮಾಡಿಕೊಟ್ಟು, ಇಂಜಿನಿಯರಿಂಗ್ ಮತ್ತು ಎಲ್ಲ ಉನ್ನತ ಶಿಕ್ಷಣಕ್ಕೂ ಕೂಡ ಮೊದಲು ಕಾಲೇಜುಗಳನ್ನು ತೆರೆದಿದೆ. ಇದಾದ ನಂತರ ಎರಡನೇ ಹಂತದಲ್ಲಿ ಇವತ್ತು 9ನೇ ಕ್ಲಾಸ್ನಿಂದ 12ನೇ ತರಗತಿವರೆಗೂ ಕೂಡ ಆಗಸ್ಟ್ 23 ಅಂದರೆ ಇವತ್ತಿನ ದಿವಸದಿಂದ ಪ್ರಾರಂಭ ಇಡೀ ರಾಜ್ಯದಲ್ಲಾಗಿದೆ. ಯಾವ ಜಿಲ್ಲೆಗಳಲ್ಲಿ ಶೇಕಡ 5ಕ್ಕಿಂತ ಹೆಚ್ಚು ಸೋಂಕಿತರ ಪ್ರಮಾಣ ಇದೆ ಅಲ್ಲಿ ಮಾಡಿಲ್ಲ, 5 ಜಿಲ್ಲೆ ಮಾತ್ರ. ಇನ್ನೆಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಶಾಲೆಗಳು ಆರಂಭ ಆಗಿದೆ. ನಿಮಗೆಲ್ಲ ಕೂಡ ಸ್ವಾಗತ, ಸುಸ್ವಾಗತ. 1.5 ವರ್ಷ ಆದಮೇಲೆ ಇವತ್ತು ನಿಮ್ಮ ಶೈಕ್ಷಣಿಕ ಬದುಕಿಗೆ ಮತ್ತೆ ಪುನರಾರಂಭ ಆಗಿದೆ. ನಿಮ್ಮ ಶೈಕ್ಷಣಿಕ ಭವಿಷ್ಯ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಬೇಕು ಮತ್ತು ತಮ್ಮ ಮೂಲಕ ಸಮಾಜ ಮತ್ತು ಈ ದೇಶ ಕೂಡ ಬಹಳ ಶಕ್ತಿಯುತ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲ ಕೂಡ ನಾಳೆ ದಿವಸ ಕಾರಣೀಭೂತರಾಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾದ ಎವಿ ನಾರಾಯಣಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ನೀಲೇರಿ ಮಂಜುನಾಥ್, ತಾಲೂಕು ಕಾರ್ಯದರ್ಶಿ ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ದೇವನಹಳ್ಳಿ, ಅಮೋಘ್ ಟಿವಿ. ಇನ್ನು ಚಿಂತಾಮಣಿಯಲ್ಲಿ ಎಲ್ಲೇ ಸಂತೆ ನಡೆದರೂ ಕೂಡ ದಿನಸಿ ಸಾಮಗ್ರಿಗಳನ್ನು ಇಟ್ಟು ವ್ಯಾಪಾರ ಮಾಡಿ ಜೀವನ ನಡೆಸಿದಂತಹ ಚಿಂತಾಮಣಿಯ 10 ವ್ಯಾಪಾರಸ್ಥರಿಗೆ ಭಾನುವಾರದ ಸಂತೆಯು ವ್ಯಾಪಾರಸ್ಥರ ಬದುಕಿಗೆ ಸವಾಲೆನಿಸಿತ್ತು. G
ಜಿಲ್ಲೆಯಾದ್ಯಂತ ವಿವಿಧ ತಾಲೂಕುಗಳಲ್ಲಿ ನಡೆಯುವ ವಾರದ ಸಂತೆಗಳಿಗೆ ಹತ್ತಾರು ವ್ಯಾಪಾರಸ್ಥರು ದಿನಸಿ ಸಾಮಗ್ರಿಗಳು, ತರಕಾರಿ ಸೇರಿದಂತೆ ಅಕ್ಕಿ, ರಾಗಿ, ವಿವಿಧ ಆಹಾರ ಪದಾರ್ಥಗಳನ್ನು ಇಟ್ಟು ವ್ಯಾಪಾರ ಮಾಡಿ ಬಂದ ಲಾಭದಿಂದ ಜೀವನ ನಡೆಸುತ್ತಿದ್ದಾರೆ. ಅಂತಹ ವ್ಯಾಪಾರಸ್ಥರು ಜಿಲ್ಲೆಯ ಪ್ರಸಿದ್ಧ ಸಂತೆಯಾದ ಚಿಂತಾಮಣಿಯ ಭಾನುವಾರ ಸಂತೆಗೆ ಬಂದಿದ್ದು, ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾದ ಸಂತೆ ವಹಿವಾಟ ಮಧ್ಯಾಹ್ನದವರೆಗೆ ಸಕ್ರಿಯವಾಗಿ ನಡೆದಿದೆ. ಆದರೆ ಮಧ್ಯಾಹ್ನ 2:30 ರಿಂದ 4 ಗಂಟೆಯವರೆಗೆ ಸುರಿದ ಭಾರೀ ಮಳೆಗೆ ನಗರದ ರೇಷ್ಮೆಗೂಡು ಮಾರುಕಟ್ಟೆ ರಸ್ತೆಯಲ್ಲಿ ಇದ್ದ ವಾರದ ಸಂತೆಗೆ ನೀರು ನುಗ್ಗಿದ ಪರಿಣಾಮ ಸಂತೆಯಲ್ಲಿನ ಎಲ್ಲಾ ದಿನಸಿ ಸಾಮಗ್ರಿಗಳು ಸೇರಿ ತರಕಾರಿಗಳು ನೀರಿನಲ್ಲಿ ಮುಳುಗಿ ನೀರು ಪಾಲಾದ ಪರಿಣಾಮ ವ್ಯಾಪಾರಸ್ಥರು ಕಂಗಾಲಾಗಿ ತಲೆ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುವ ದುಸ್ಥಿತಿ ಎದುರಾಯಿತು. ಇನ್ನು ಈ ಹಿಂದೆ ನಗರದ ಎಸ್ಎಲ್ಎನ್ ಚಿತ್ರಮಂದಿರದ ಹಿಂದೆ ನಡೆಯುತ್ತಿದ್ದು ಆಗ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಅಲ್ಲಿಂದ ಖಾಲಿ ಮಾಡಿಸಿ ಇಲ್ಲಿಗೆ ಕಳುಹಿಸಿದರು. ಇಲ್ಲಿ ಮಳೆ ಬಂದರೆ ಯಾವುದೇ ಆಸರೆ ಇಲ್ಲ, ಇಟ್ಟ ಸಾಮಗ್ರಿಗಳೆಲ್ಲ ನೀರು ಪಾಲಾಗುತ್ತೆ. ಈ ಪ್ರದೇಶ ತಗ್ಗು ಪ್ರದೇಶವಾದದ್ದರಿಂದ ಮಳೆ ಬಂದರೆ ನೀರೆಲ್ಲ ಸಂತೆಗೆ ನುಗ್ಗುವುದರಿಂದ ಸಾಮಗ್ರಿಗಳೆಲ್ಲ ನೆನೆದು ನೀರಲ್ಲಿ ಮುಳುಗುತ್ತವೆ ಎಂದು ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು. ನಾನು ಸುಮಾರು 20-30 ವರ್ಷದಿಂದ ಸಂತೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಸರ್ಕಾರದ ವತಿಯಿಂದ ಯಾವುದೇ ಮತ್ತೆ ಅಲ್ಲಿಂದ ಇಲ್ಲಿ ಆಗಿದ್ದಾರೆ. ಇಲ್ಲಿ ಮಳೆ ಬಂದರೆ ಯಾವುದೇ ಸವಲತ್ತಿಲ್ಲ, ಎಲ್ಲ ಸರಕುಗಳು ನೀರನ್ನು ಹೋಗ್ತವೆ. ನಮಗೆ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಮತ್ತು ಸಾಕಷ್ಟು ನಮಗೆ ತೊಂದರೆ ಆಗ್ತಾ ಇದೆ. ವಾರಕ್ಕೆ ಬಂದು ಸಂತೆ ಸುಂಕ ಇಸ್ಲಾಕಿ ಮಾಡಿಕೊಂಡು ಹೋಗ್ತಾರೆ. ಎಷ್ಟು ಮಾಡ್ತಾರೆ? 20 ರೂಪಾಯಿ ವಾರಕ್ಕೆ, 20 ರೂಪಾಯಿ ಒಂದು ದಿನಕ್ಕೆ. ಮತ್ತು ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಸಮಸ್ಯೆ ಒದಗಿಸಲ್ಲ. ಅದು ನಮಗೆಲ್ಲ, ಅದು ಬೇರೆಯವ್ರಿಗಂತೆ. ಯಾಕೆಂದ್ರೆ ನಮಗೆ ಇನ್ನ ಕೊಟ್ಟಿಲ್ಲ, ಕೊಟ್ಟಿದ್ರೆ ಇವಾಗ ಈ ಅನುಭವ ಈ ಕಷ್ಟ ಅನುಭವಿಸೋದಿಲ್ಲ. ನಾವು ಯಾರು ಕೇಳೋದು? ನಗರಸಭೆಯವ್ರನ್ನ ಕೇಳಿಲ್ವಾ? ಯಾರು ಬರೋದೇ ಇಲ್ಲ ಈ ಕಡೆ. ಹೇಳಿದ್ರ ಅದು ಬೇರೆಯವ್ರಿಗೆ ಅಂತ ಯಾರು ಇವತ್ತಿಗೆ ಯಾರು ಹೇಳಿಲ್ಲ ನಮಗೆ ಕೊಡ್ತೀರ ಅಂತ. ಕಟ್ಟಿಸಿದಾರಷ್ಟೇ. ಮತ್ತೆ ಅಂದ್ರೆ ನೀರಿನ ವ್ಯವಸ್ಥೆ ಇರಬೇಕು, ವ್ಯವಸ್ಥೆ ಇರಬೇಕು, ಮಳೆ ಬಂದ್ರೆ ಯಾವುದೇ ತೊಂದರೆ ಆಗದಿಂದ ಇರಬೇಕು. ಇದು ಯಾವ್ದು ಇದೆ ನಮಗೆ ಯಾವುದು ಸೌಲಭ್ಯ ಹೊಡಿತಾ. ಅಯ್ಯೋ, ಜಾಸ್ತಿ ಇವಾಗ ರೋಡ್ನಲ್ಲಿ ಸಹ ನಾವು ಅಂಗಡಿ ಮಡಗಿರೋದು, ನೀರೆಲ್ಲ ರೋಡ್ ಮೇಲೆ ಬರುತ್ತೆ, ಎಲ್ಲ ಸರಗಳು ನಿಂದು ಸರ್ಕಾರಿ ಸಾಕಬೇಕು, ಕೆಲವೊಂದು ನಾವು ಅಂಗಡಿಬೇಕು. ಎಷ್ಟು ಲಾಸ್ ಆಗುತ್ತೆ? ಆಗುತ್ತೆ 5,000-10,000 ಆಗುತ್ತೆ. ಡೀಸೆಲ್ ನೋಡಿದ್ರೆ ದುಬಾರಿ. ಬೇರೆ ಸಂದರ್ಭಗಳಿಗೆಲ್ಲ ಹೋಗ್ತೀವಿ, ಗಂಟೆಗೆ 1,000 ರೂಪಾಯಿ ಡೀಸೆಲ್ ಬೇಕು. ಅಲ್ಲಿ ಕೂಲಿಯವರಿಗೆ ಇಷ್ಟಕ್ಕೆ 200 ರೂಪಾಯಿ ಬೇಕು. ಅಲ್ಲಿ ಮತ್ತೆ ಸುಂಕ 50-60 ರೂಪಾಯಿ. ಆಮೇಲೆ ಅಲ್ಲಿ ಮತ್ತೆ ಟಿಫನ್ಗೆ ಊಟಕ್ಕೆಲ್ಲ 2,000 ಖರ್ಚು ಬರುತ್ತೆ. 7,000 ಖರ್ಚಾದರೆ 8,000 ಮಿಕ್ಕತ್ತೆ. ಅದರಲ್ಲಿ ಏನು ಸಂಪಾದನೆ ಮಾಡೋದು, ಏನು ಜೀವನ ಮಾಡೋದು? ಎಲ್ಲ ಕಡೆ ತೊಂದರೆನೇ. ಡೀಸೆಲ್ ಒಂದು ಅಭಾವ, ಅದು ಬೆಲೆ ಜಾಸ್ತಿ. ಕೊರೋನಾ ಒಂದು ಅಭಾವ, ವ್ಯಾಪಾರಗಳ ಆಗಲ್ಲ. ಇದು ಸಂತೆಗಳ ವ್ಯಾಪಾರ ಬಿಟ್ಟರೆ ಬೇರೆ ನಮಗೆ ವ್ಯವಸ್ಥೆ ಇಲ್ಲ. ಗ್ರಾಹಕ ಅಂಬರೀಶ್ ಮಾತನಾಡಿ, ಭಾನುವಾರದ ಸಂತೆಯಲ್ಲಿ ಶುದ್ಧವಾದ ದಿನಸಿ ಸಾಮಗ್ರಿಗಳು, ತರಕಾರಿ ದೊರೆಯುತ್ತೆ ಎಂದು ಸಂತೆಗೆ ಬರುತ್ತೇವೆ. ಈ ಬಾರಿ ಮಳೆ ಸುರಿದು ಸಂತೆಗೆ ನೀರು ನುಗ್ಗಿದ ಪರಿಣಾಮ ಶುದ್ಧವಾದ ಸಾಮಗ್ರಿಗಳು, ತರಕಾರಿ ದೊರೆಯಲಿಲ್ಲ. ಅಲ್ಲದೆ ಇಲ್ಲಿನ ವ್ಯಾಪಾರಸ್ಥರು ಗೋಳು ಕೇಳುವವರು ಯಾರು ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ₹10 ಇದು 5 ರೂಪಾಯಿ ಮಾಡಿಕೊಂಡು ಇದು ಮಾಡಿಕೊಂಡು ಅಲ್ಲಿ ಮಾಡಿಕೊಟ್ಟವ್ರೆ ನಗರಸಭೆಯಿಂದ. ಅರ್ಥ ಆಯ್ತಾ? ಕುಡಿಯೋದಕ್ಕೆ ಅಡ್ಡ ಆಗಿದೆ. ಅರ್ಥ ಆಯ್ತಾ? ಕುಡಿದು ಮಲ್ಕೊಳ್ಳೋದಕ್ಕೆ ಇದು ಮಾಡೋದಕ್ಕೆ ಅದ್ರಿಗೆಲ್ಲ ಒಂದು ಇದಾಗೈತೆ. ಇವ್ರು ಮಳೆ ಬಂದರೆ ಪಾಪ ಈ ಪಾಡ ಅವ್ರದ್ದು. ಆಯ್ತಾ? ಸುಮ್ಮನೆ ಬರ್ತಾರೆ, ವಸೂಲಿ ಮಾಡ್ಕೊತಾರೆ. ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊತಾರೆ, ಅವ್ರು ಹೊರಟಾರೆ. ಇವ್ರು ಪಾಡಿ ಇವ್ರದ್ದು. ಅರ್ಥ ಆಯ್ತಾ? ಬೆಳಗ್ಗಿನ ಸಂಜೆ ತನಕ ಇವ್ರು ಇಲ್ಲೇ ಬಿದ್ದಾರೆ, 500 ರೂಪಾಯಿ ವ್ಯಾಪಾರ ಇಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅವ್ರ ಕಷ್ಟ ಕೇಳೋರು ಯಾರು? ಯಾರೂ ಇಲ್ಲ. ಆ ಥರ ಆಗಿದೆ ಸರ್ ಪರಿಸ್ಥಿತಿ. ಸರ್ ಇವತ್ತು ಬರೋದೇನು? ವಾರ ವಾರ ಬಂದು ಇಸ್ಕೊಳತ್ತಾರಲ್ಲ, ಅವ್ರಿಗೆ ಏನು ಬೇಕೋ ಅವ್ರು ತೆಗ್ದು ಇಸ್ಕೊಳತ್ತಾರೆ. ಅಲ್ಲ, ತೋರಿಸಿ ಅದು ನೋಡಿ, ತಿನ್ನೋ ವಸ್ತುನ ಹೆಂಗ್ ಮಾಡಿರ್ತಾರೆ. ಈ ಕಡೆ ಹೋಗಿ ತಿನ್ಬೇಕು ಜನಗಳು. ಅಲ್ಲ ಸರ್, ಶೋರೂಮ್ ಅಲ್ಲಿ ಇರುತ್ತೆ, ತಿನ್ನೋ ಇಲ್ಲಿರುತ್ತೆ. ಅರ್ಥ ಆಯ್ತಾ? ಆ ಥರ ವ್ಯವಸ್ಥೆ ಇರೋದಿಲ್ಲ.
ಇನ್ನು ವಾರದ ಸಂತೆ ಪ್ರಾರಂಭವಾಗುತ್ತಿದ್ದಂತೆ ತೆರಿಗೆ ವಸೂಲಿ ಮಾಡಿಕೊಂಡು ಹೋಗುತ್ತಾರೆ. ಪ್ರತಿ ಅಂಗಡಿಗೆ ಒಂದು ದಿನಕ್ಕೆ 20-40 ತೆರಿಗೆ ವಸೂಲಿ ಮಾಡುತ್ತಾರೆ. ಆದರೆ ಯಾವುದೇ ಮೂಲಭೂತ ಸೌಲಭ್ಯಗಳು ಮಾತ್ರ ಕಲ್ಪಿಸುವುದಿಲ್ಲ. ಸಂತೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ನೆರಳು ಮುಖ್ಯವಾಗಿ ಬೇಕು. ಆದರೆ ಯಾವ ಅಧಿಕಾರಿಗಳು ನಮ್ಮ ಕಡೆ ಗಮನ ಹರಿಸುತ್ತಿಲ್ಲ. ತೆರಿಗೆ ವಸೂಲಿ ಮಾಡುತ್ತಾರೆ, ಸೌಲಭ್ಯ ಕೇಳಿದರೆ ಇತ್ತ ಕಡೆ ಬರುವುದೇ ಇಲ್ಲ ಎಂದು ವ್ಯಾಪಾರಸ್ಥರು ತಮ್ಮ ನೋವನ್ನ ವ್ಯಕ್ತಪಡಿಸಿದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ 20 ಮತ್ತು 3 ವಾರ್ಡಿನ ಭಗತ್ ಸಿಂಗ್ ನಗರದ ರಸ್ತೆಗೆ UGD ನೀರು ಹರಿದು ಗಬ್ಬು ನಾರ್ತಾ ಇದೆ. ಇಲ್ಲಿನ ವಾಸಿಗಳು ಕುಡಿಯುವ ನೀರಿನ ಸಂಪುಗಳು, ಶೌಚಾಲಯಗಳ ತುಂಬೆಲ್ಲ ಶೌಚ ನೀರೇ ತುಂಬಿಕೊಂಡಿದೆ. 3 ತಿಂಗಳಿಂದ ಇದೇ ಕಷ್ಟ ಅನುಭವಿಸ್ತಾ ಇದ್ದೀವಿ, ಬಂದು ನೋಡ್ರಪ್ಪ ಅಂದ್ರೆ ಯಾರು ಕೂಡ ಈ ಕಡೆ ತಲೆನೇ ಹಾಕ್ತಾ ಇಲ್ಲ. ಹೀಗಂತ ಅಲ್ಲಿನ ವಾಸಿಗಳು ನಗರಸಭಾ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರ ನಗರಸಭೆಯ 31 ವಾರ್ಡುಗಳಲ್ಲೂ ಒಂದಾದ ಒಂದು ಸಮಸ್ಯೆ ಉಲ್ಬಣಿಸುತ್ತಲೇ ಇರುತ್ತವೆ. ಅವೈಜ್ಞಾನಿಕವಾಗಿ ನಿರ್ಮಿಸುತ್ತಿರುವ ಒಳಚರಂಡಿಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿರುವ ವಾರ್ಡುಗಳಲ್ಲಿರುವ ಇದ್ದಕ್ಕಿದ್ದಂತೆ UGD ಓಪನ್ ಆಗಿ ಕುಡಿಯುವ ನೀರು ಸಂಪುಗಳಲ್ಲಿ ಶೌಚಾಲಯಗಳಿಗೆ ಶೌಚ ನೀರು ತುಂಬಿ ಗಬ್ಬು ನಾರುತ್ತಿದೆ. ಶೌಚ ನೀರು ರಸ್ತೆಗೆ ಹರಿದು ಎಲ್ಲೆಂದರಲ್ಲೇ ನೀರು ನಿಂತು ಮೂಗು ಮುಚ್ಚಿಕೊಂಡರೂ ವಾಸನೆ ತಡೆಯಲಾಗುತ್ತಿಲ್ಲ. ರಸ್ತೆ ಅಂಚಿನಲ್ಲಿ ಗುಡ್ಡೆ ಹಾಕಿದ ಕಸದ ರಾಶಿಗಳು ಖಾಲಿಯಾಗುತ್ತಿಲ್ಲ. ಈ ಕಡೆ ಚರಂಡಿ ಯಾವಾಗೂ ತುಂಬೋಗುತ್ತೆ, ಮನೆಗಳ ಮುಂದೆ ಬರುತ್ತೆ. ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಬರ್ತಾರೆ, ಮೇಲ್ಮೇಲೆ ತೆಗೆದಾಕಿ ಹೊರಟೋಗ್ತಾರೆ. ತೆಗೀರಿ ಅಂದರೆ ನ್ಯಾಯವಾಗಿ ಚರಂಡಿಗಳಲ್ಲಿ ಕಸ ತೆಗಿಯಲ್ಲ. ಮತ್ತಿನ್ನೊಂದು ಸಮಸ್ಯೆ ಏನಂದರೆ ಇಲ್ಲಿ UGDದು ಇವಾಗ ತೆಗೆದು ಹೋಗ್ತಾರೆ, ಮತ್ತು 3 ದಿವಸಕ್ಕೆಲ್ಲ ಬ್ಲ್ಯಾಕ್ ಆಗೋಗಿ ಮನೆಗಳ ಮುಂದೆ ಹರಿತಾ ಹೋಗ್ತಿರುತ್ತೆ. ಆ ಸ್ಮೆಲ್ಲು ವಾಸನೆಗಳಿಗೆ ಮನೆ ಬಾಕ್ಲಾಕಿದ್ರು ಒಳಗಡೆ ಬರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ. ಏನನ್ನು ಹೆಚ್ಚು ಕಡಿಮೆ ಆದರೆ ನಾವು ಯಾರಿಗೆ ಹೇಳ್ಕೊಳ್ಳೋದೇ? 3ನೇ ವಾರ್ಡ್ ಯಾರೋ ಕೌನ್ಸಿಲರ್ ನಾವು ಇವತ್ತಿಗೂ ನೋಡಿಲ್ಲ, ಇವತ್ತಿಗೂ ನಾವು ನೋಡೇ ಇಲ್ಲ ಅವ್ರನ್ನ. ಗೆದ್ದು ಬಿಟ್ರು, ಎಲ್ಲಿರ್ತಾರೋ ಏನೋ. ಈ ಕಡೆ ಬರೋದೇ ಇಲ್ಲ, ಚರಂಡಿಗಳು ತುಂಬಿಕೊಂಡು ಹೋಗಿದೆ. ಆ ಕಡೆ ಅಂತೂ 4ನೇ ವಾರ್ಡಿಂದ ಆ ಕಡೆ ಚರಂಡಿ ತುಂಬಿ ಹರಿದೋಗ್ತೈತೆ, ಮನೆಗಳ ಮುಂದೆ ಎಲ್ಲ ಕೊಚ್ಚೆ ಬಂದೈತೆ. ಇನ್ನು ಇಲ್ಲಿನ ವಾಸಿಗಳಿಂದ ಓಟು ಪಡೆದುಕೊಂಡು ನಗರಸಭಾ ಸದಸ್ಯರಾಗಿರುವ 3ನೇ ವಾರ್ಡಿನ ಕೌನ್ಸಿಲರ್ ಶಶಿಕಲಾ ಬಾನುಗೆ ಕೇಳಕ್ಕೆ ಅಂತ ಜನ ಹೋದ್ರೆ ಅವರು ಬಂದು ನೋಡಿ ಒಂದು ಸ್ಟೈಲ್ ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರಂತೆ. ಹೀಗಾದ್ರೆ ಜವಾಬ್ದಾರಿ, ಪ್ರತಿನಿತ್ಯ ಗಬ್ಬುನಾಥದ ಮಧ್ಯೆ ಜೀವನ ಸಾಗಿಸುವವರ ಗೋಳು ಕೇಳೋರು ಯಾರು ಇಲ್ಲ ಎಂದರು. ಇನ್ನು ತಾನೇ ಮುಂದೆ ಬಂದು 3-3 ಬಾರಿ ನಗರಸಭೆಗೆ ಅರ್ಜಿ ಕೊಟ್ಟು ಕಸ ಸ್ವಚ್ಛಗೊಳಿಸಿ ತುಂಬಿ ತುಳುಕುತ್ತಿರೋ UGD ಖಾಲಿ ಮಾಡಿ ಅಂದ್ರೂ ಅದ್ಯಾಕೋ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. 20ನೇ ವಾರ್ಡಿನ ಕೌನ್ಸಿಲರ್ ನರಸಿಂಹಮೂರ್ತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪೀಟ್ ಆಗ್ತಾನೆ ಇದೆ, ಅದಾಗಿ ಆಗಿ ಪಾಪ ಜನರಿಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ಜನ ನಾನು ಕಣ್ಣಾರ ನೋಡ್ತಾ, ನಾನು ಇದೇ ವಾರ ನಿವಾಸಿ ಆಗಿರೋದ್ರಿಂದ ನಾನು ಪ್ರತಿದಿನ ನಂದೇ ಸ್ವಲ್ಪ ನಾನೇ ಓಡಾಡ್ತಾ ಇರ್ತೀನಿ. ಇಲ್ಲಿ ನನಗೆ ವಾಸನೆ ಇರೋಕ್ಕಾಗೋದು, ನೀರು ನೋಡಿ ಮನೆ ಡೌನ್ ಇಳಿದೆ ಕೆಲವು ಕಡೆ. ಆ ಮನೆಯಲ್ಲಿ ಪಾಪ ಡೌನಲ್ಲಿ ನೀರು ಹೋಗ್ತಾ ಇದೆ ಒಳಗಡೆಗೆಲ್ಲ. ನಾನು ಹೇಳಿ ಹೇಳಿ ನಮ್ಮ ಅಧಿಕಾರಿಗಳು ಸುಮಾರು ಸಲ ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಸಿಬ್ಬಂದಿಗೆ ತಿಳಿಸ್ತಾ ಇರೋ ಸಿಬ್ಬಂದಿ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದರಲ್ಲಿ, ಸಿಬ್ಬಂದಿ ಮೇಲೆ ನಮ್ಮ ಅಧಿಕಾರಿಗಳು ಸರಿಯಾಗಿ ನಿಗಾ ವಹಿಸ್ತಾ ಇಲ್ಲ ಅಂತ ನಾನೊಂದು ದೊಡ್ಡ ಸುಮಾರು ದಿನದಿಂದ ಆರೋಪ ಮಾಡ್ತಾನೆ ಇದ್ದೀನಿ. ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ. ಇವಾಗ ನಮ್ಮ ಅಧ್ಯಕ್ಷರು ಸಹ ಬೆಳಿಗ್ಗೆ ಹೇಳಿದ್ದೀನಿ, ಪ್ರತಿಯೊಂದು ವಿಚಾರ ನಾನು ಅಧ್ಯಕ್ಷರಿಗೆ ಹೇಳೋಕ್ಕಾಗ ಹೇಳಿ ಸುಮಾರು ಸಲ ಹೇಳ್ತೀನಿ. ಸಣ್ಣ ಪಟ್ಟದೆಲ್ಲ ನಾವು ಅಧ್ಯಕ್ಷರ ಹತ್ರ ಹೇಳೋಕ್ಕಾಗೋದಿಲ್ಲ, ವಿಚಾರ ನಾನು ಬೆಳಿಗ್ಗೆ ಕೂಡ ತಿಳಿಸ್ತೀನಿ, ನಾನು ಆದಷ್ಟು ಬೇಗ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೆ, ಭರವಸೆ ಕೊಟ್ಟು. ಒಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳ ಕಿವಿ ಹಿಂಡಿ ನಗರದ ಎಲ್ಲಾ ವಾರ್ಡುಗಳ ಸಮಸ್ಯೆಗೆ ಸ್ಪಂದಿಸಿ ಅಂತ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಹೇಳುವವರೆಗೂ ಈ ಸಮಸ್ಯೆ ಬಗೆಹರಿಯೋ ಹಂಗೆ ಕಾಣ್ತಿಲ್ಲ. ಇನ್ನಾದರೂ ಅಧಿಕಾರಿಗಳು ಈ ಕಡೆ ಗಮನಿಸಲಿ, ಜನರ ಸಮಸ್ಯೆ ಪರಿಹರಿಸಲಿ ಅನ್ನೋದು ನಮ್ಮ ಕಳಕಳಿ ಎಂದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಚಾಕು ಚೂರಿ ಸವೆದು ಬಡ್ಡಂದೊಡನೆ ನೆನಪಾಗೋದು ಸಾಣೆ ಹಿಡಿಯುವ ಸಾಬರಣ್ಣನ ಹಳೆ ಸೈಕಲ್ ಗಾಲಿಗೆ ಸಾಣೆ ಚಕ್ರದೊಂದಿಗೆ ಪೆಡಲ್ ತುಳಿದು ಚಾಕು ಚೂರಿ ಚೂಪು ಮಾಡಿಕೊಡುವುದು ಇವರ ಕಾಯಕ. ರಸ್ತೆ ಬದಿಯಲ್ಲಿ ಇಂಥವರನ್ನು ನೋಡಿದವರಿಲ್ಲ. ಆದರೆ ಆಧುನಿಕ ಭರಾಟೆಯಲ್ಲಿ ಈ ವೃತ್ತಿ ಮಾಡುವವರ ಸಂಖ್ಯೆಯು ವಿರಳವಾಗ್ತಾ ಇದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಆಂಧ್ರಪ್ರದೇಶದ ವಿಕೋಟ ಮೂಲದ ಅಸ್ಲಂ ಪಾಷಾ ಚಿಂತಾಮಣಿ ನಗರದ ವಸತಿ ಗೃಹಗಳಲ್ಲಿ ಬೀಡು ಬಿಟ್ಟಿದ್ದು ನಗರ ಹಾಗೂ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ತನ್ನ ಸೈಕಲ್ ಮತ್ತು ಅದಕ್ಕೆ ಹೊಂದಿಸಿರುವ ಯಂತ್ರದೊಂದಿಗೆ ಸುತ್ತಾಡುತ್ತಿದ್ದಾರೆ. ಅದೇ ಅವರ ಜೀವನ ಮತ್ತು ಬದುಕಾಗಿದೆ. ಹಿಂದೆ ಚಾಕು ಸಾಣೆ, ಕತ್ತರಿ ಸಾಣೆ, ಮೊಂಡು ಚಾಕು, ಸಾಣೆಮ್ಮ ಸಾಣೆ ಎಂದು ಬೀದಿ ಬದಿಯಲ್ಲಿ ಕೂಗು ಕೇಳುತ್ತಿದ್ದಂತೆ ಮನೆಯೊಳಗೆ ಮೊಂಡಾಗಿ ಕುಳಿತ ಚಾಕು ಕತ್ತರಿಗಳು ಎದ್ದು ಕೂರುತ್ತಿದ್ದವು. ಸಂತೆಗಳಲ್ಲಿ ಕೆಲವರು ಸಾಣೆ ಚಕ್ರ ಬಿಗಿದಿರುವ ಹಳೆ ಸೈಕಲ್ ಗಾಲಿಯನ್ನ ಹೊತ್ತು ತಂದು ಪೆಡಲ್ ತುಳಿಯುತ್ತಾ ಚಾಕು ಕತ್ತರಿ ಚೂಪು ಮಾಡಿಕೊಡುತ್ತಿದ್ದರು. ಗಾಲಿನಿಂದ ಪೆಡಲ್ ತುಳಿಯುತ್ತಾ ಕತ್ತರಿ ಅಥವಾ ಚಾಕು ಹರಿತ ಮಾಡುವುದನ್ನ ನೋಡಲು ಮಕ್ಕಳು ಸುತ್ತುವರಿಯುತ್ತಿದ್ದರು. ಪೆಡಲ್ ವೇಗ ಹೆಚ್ಚಿದ್ದಂತೆಲ್ಲ ಕಿರ್ ಕಿರ್ ಟರ್ ಎಂಬ ಶಬ್ದ ಹೆಚ್ಚಾಗುತ್ತಿತ್ತು.
ಸಾನೆ ಕಲ್ಲಿನಿಂದ ಹೊಮ್ಮುವ ಬೆಂಕಿ ಕಿಡಿಗಳು ಎತ್ತರೆತ್ತರಕ್ಕೆ ಹಾರಿದಂತೆಲ್ಲ ನೋಡುವ ಮಕ್ಕಳಿಗೆ ಆನಂದ. ಕತ್ತರಿ ಚಾಕು ಅಷ್ಟೇ ಮಚ್ಚು. ಇಳಿಗೆ ಮಣಿಯ ಕತ್ತಿ, ಮಿಕ್ಸಿ ಜಾರಿ ಬ್ಲೇಡ್, ಮಿಕ್ಸರ್ ಜಾರ್ ಬ್ಲೇಡ್, ಚೂರಿ ಎಲ್ಲವನ್ನ ಹರಿತಗೊಳಿಸಿಕೊಡುತ್ತಾರೆ. ಕತ್ತರಿ ರಿಪೇರಿ ಕೂಡ ಮಾಡಿಕೊಡುತ್ತಾರೆ. ಅಸ್ಲಾಂ ಪಾಷಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ? ಹೊಟ್ಟೆಪಾಡಿಗೆ ಈ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಏನು ಮಾಡುವುದು? ಎಲ್ಲರ ವಸ್ತು ಚೂಪು ಮಾಡಿಕೊಡುವ ಬದುಕು ಮೊಂಡಾಗಿದೆ. ಹಾಗೆಂದು ಸುಮ್ಮನಿರುವುದಿಲ್ಲ, ಕಷ್ಟಪಡುತ್ತೇನೆ. ಒಂಟಿ ಕಾಲಿನಲ್ಲಿ ಸೈಕಲ್ ತುಳಿಯುತ್ತಾ, ಚಕ್ರ ತಿರುಗಿಸುತ್ತಾ ಮೊಂಡಾದ ವಸ್ತುಗಳಿಗೆ ಹೊಳಪು ತಂದು ಕೊಡುತ್ತೇನೆ ಎಂದು ಹೇಳಿದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಅದೆಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.